ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನೀವಲ್ಲ ಒರಿಜಿನಲ್ ಹಿಂದೂಗಳು, ನಾವೇ ಒರಿಜಿನಲ್ ಹಿಂದೂಗಳು, ಇಷ್ಟು ವರ್ಷ ಹಿಂದೂಗಳನ್ನ ದೇವಸ್ಥಾನಗಳನ್ನ ಕಾಪಾಡಿದ್ದೇ ನಾವು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ನಮ್ಮ ಜೊತೆಗೆ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ, ಮಾನ್ಯ ಸಾರಿಗೆ ಸಚಿವರು. ನಮಸ್ತೆ ಸರ್. ನಮಸ್ಕಾರ ಸರ್. ಬಹಳ ಒಂದು ಬೇಸರದ ಸಂಗತಿ ಆಗ್ತಾ ಇರೋದು, ಪೊಲಿಟಿಕಲ್ ಅನ್ನ ಬಿಹೈಂಡ್ ಆಗಿ ಇಡ್ತೇನೆ ಸರ್, ಅದನ್ನ ಸೈಡ್ಗೆ ಇಡ್ತೇನೆ, ಅದನ್ನಿಟ್ಟು ಕೇಳುತ್ತಾ ಇದ್ದೀನಿ, ವೈ ಹಿಂದೂ ದೇವಾಲಯಗಳದ್ದೇ ಹಣ ಮಾತ್ರ? ಈಗ 2003 ಒಂದು ಹೊಸ ಕಾಯ್ದೆ ಬಂತು, ಧಾರ್ಮಿಕ ಪರಿಷತ್ತು ಅಂತ. ಆವತ್ತಿಂದ ಕೂಡ ನಮ್ಮಲ್ಲಿ ಸುಮಾರು 35,000 ದೇವಸ್ಥಾನಗಳಿದೆ, ಅದರಲ್ಲಿ 34,000 ಚಿಲ್ಲರೆ ದೇವಸ್ಥಾನಗಳು ಸಿ ಗ್ರೇಡ್, ಹೌದು, ಅಂದ್ರೆ 5 ಲಕ್ಷಕ್ಕಿಂತಲೂ ಆದಾಯ ಕಡಿಮೆ ಇರತಕ್ಕಂಥದ್ದು. ಅಲ್ಲಿ ಯಾವ ಹಣ ಕೂಡ ಧಾರ್ಮಿಕ ಪರಿಷತ್ತಿಗೆ ಬರೋದಿಲ್ಲ, ಅಂದ್ರೆ ಸೆಂಟ್ರಲ್ ಪೂಲ್ ಫಂಡ್ ಅಂತ ಇರುತ್ತೆ. ಆಮೇಲೆ 5 ಲಕ್ಷದಿಂದ 25 ಲಕ್ಷಗೂ ಕೂಡ ಬಿ ಗ್ರೇಡ್ ಬರುತ್ತೆ. ಅದರಲ್ಲಿ 5% ಅಷ್ಟು ಗ್ರಾಸ್ ಅಮೌಂಟ್ ಧಾರ್ಮಿಕ ಪರಿಷತ್ತಿಗೆ 2003 ಬರ್ತಾ ಇದೆ. ಆಮೇಲೆ 25 ಲಕ್ಷಕ್ಕಿಂತಲೂ ಮೇಲೆ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಂದ 10% ಗ್ರಾಸ್ ಅಮೌಂಟ್ ಧಾರ್ಮಿಕ ಪರಿಷತ್ತಿಗೆ 2003 ಕೊಡಿಸ್ತಾ ಇದೆ. 9 ವರ್ಷ ಬಿಜೆಪಿ ಅವರು ಆಳ್ವಿಕೆ ಮಾಡಿದ್ರು, ಅವ್ರ ಕಾಲದಲ್ಲೂ ಇದು ಬಂದಿದೆ. ಈಗ ಏನ್ ಮಾಡಿದ್ದೀನಿ ಅಂದ್ರೆ 10 ಲಕ್ಷವರೆಗೂ ಫ್ರೀ, 10 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು ಏನು ಕೊಡ್ಬೇಕಾಗಿಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ ಕೂಡ 5% ಅಂತ ಮಾಡಿದ್ದೀವಿ, ನೆಟ್ ಅಲ್ಲಿ ಮಾಡಿದ್ದೀವಿ. ಆಮೇಲೆ 1 ಕೋಟಿ ಮೇಲೆ ಆದಾಯ ಇರ್ತಕ್ಕಂಥದ್ದು 10% ಮಾಡಿದ್ದೀವಿ. 10 ಲಕ್ಷದಿಂದ 1 ಕೋಟಿವರೆಗೂ 5%, 1 ಕೋಟಿ ಮೇಲೆ ಇರ್ತಕ್ಕಂಥದ್ದು ಮಾತ್ರ ಮಾಡಿದ್ದೀವಿ. ಇದು ಎಲ್ಲಿಗೆ ಬರುತ್ತೆ? ಧಾರ್ಮಿಕ ಪರಿಷತ್ಗೆ ಬರುತ್ತೆ. ಆಮೇಲೆ ನಾನು ಧಾರ್ಮಿಕ ಸಚಿವನ ಆದ್ಮೇಲೆ ಈ ವಿಶೇಷವಾಗಿ ಸುಮಾರು 40,000-50,000 ಜನ ಅರ್ಚಕರಿದ್ದಾರೆ, ಅವ್ರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತೇಳಿ ಏನಾಗುತ್ತೆ, ಒಂದ್ಸಲಿ ಧಾರ್ಮಿಕ ಪರಿಷತ್ತಿಗೆ ಹಣ ಬಂದ್ರೆ ನಾನೀಗ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಇದ್ದೀನಿ. ಒಂದು 50,000 ಜನ ಇದಾರೆ, ಈಗ ಅವ್ರ ಸತ್ರ ಪಾಪ ಬರೀ 35 ಲಕ್ಷ ಬರುತ್ತೆ. ಈಗ ಕನಿಷ್ಠ ಒಂದು 5 ಲಕ್ಷ ಅವ್ರಿಗೆ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ವರ್ಷಕ್ಕೆ 7-8 ಕೋಟಿ ಬೇಕು ನಮ್ಗೆ ಪ್ರೀಮಿಯಂ ಕಟ್ಟೋದಕ್ಕೆ. ಆಮೇಲೆ 40,000-50,000 ಜನ ಅರ್ಚಕರು ಅಂದ್ರೆ ಅವ್ರ ಮನೇಲಿ ಮನೇಲಿ ಒಂದು ಮಗು ಲೆಕ್ಕ ಹಾಕೊಂಡ್ರು 50,000 ಜನ ಮಕ್ಕಳಾಗ್ತಾರೆ. ಈಗ ನಾವು 5,000-50,000 ಸ್ಕಾಲರ್ಶಿಪ್ ಈ ವರ್ಷ ಸ್ಟಾರ್ಟ್ ಮಾಡಿದೀನಿ, ಇದಕ್ಕೊಂದು 5-6 ಕೋಟಿ ಹಣ ಬೇಕಾಗುತ್ತೆ. ಆಮೇಲೆ ಅವ್ರ ಮನೆಗಳಿಗೆ ಕನಿಷ್ಠ ವರ್ಷಕ್ಕೆ ಒಂದು 400-500 ಜನ ಮನೆಗಳು ಕಟ್ಕೊಳಕ್ ಸಹಾಯ ಮಾಡ್ಬೇಕು ಅಂದ್ರೆ ಕೂಡ ಒಂದು 2-3 ಲಕ್ಷ ಅಂದ್ರೆ ಇದಕ್ಕೆ ಬರುವಂತ ದುಡ್ಡು ಅದೇ ಅರ್ಚಕರಿಗೆ ಹೋಗುತ್ತೆ, ಬೇರೆ ಯಾವುದಕ್ಕೂ ಬಳಕೆ ಆಗಲ್ಲ ಅಂತ ನಿಮ್ಮ ವಾದ. ಯಾರಿಗೂ ಹೋಗೋದಿಲ್ಲ. ಆಮೇಲೆ ಸೀಕ್ರೆಟ್ ದೇವಸ್ಥಾನಗಳು ತೀರಾ ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಅಂತ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾವು ಮಾಡಿದ್ವಿ. ಸೂಪರ್ ಸೂಪರ್, ಈ ಐಡಿಯಾ ಕಾನ್ಸೆಪ್ಟ್ ಗುಡ್ ಸರ್. ಅಷ್ಟೇ ಅಷ್ಟೇ ಅಲ್ವಾ ಸರ್? ಸರ್, ಹಾಗಿದ್ದಾಗ ರಾಮಲಿಂಗಡಿ ಸರ್, ನನ್ನ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಈಗ ಮುಸ್ಲಿಂ ಧರ್ಮದಲ್ಲಿರುವಂತಹ ಮೌಲ್ವಿಗಳಿಗೂ ಕೂಡ ಅವ್ರ ಇದಕ್ಕೆಲ್ಲ ಒಂದಿಷ್ಟು ಹಣವನ್ನ ಕೊಡ್ತೀರಾ ಅಲ್ವಾ? ಅವ್ರಿಗೂ ಕೂಡ ಈಗ ಹೆಂಗೆ ಅರ್ಚಕರಿಗೆ ಒಂದಿಷ್ಟು ಹೋಗುತ್ತೆ, ಅದೇ ರೀತಿ ಅವ್ರಿಗೂ ಹೋಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಇಲ್ಲಿ ದೇವಸ್ಥಾನಗಳಿಂದ ಬರುವಂತ ದುಡ್ಡನ್ನ ಅರ್ಚಕರಿಗೇನೆ ನಾವು ಬಳಸ್ತೀವಿ ಅನ್ನೋದಾದ್ರೆ, ಅಲ್ಲಿ ಮಸೀದಿಗಳಿಂದ ಬರುವಂತ ದುಡ್ಡನ್ನು ಸರ್ಕಾರ ತೆಗೆದುಕೊಂಡು ಅವರಿಗೆ ಕೊಡು ಕೆಲಸ ಮಾಡ್ಬೇಕಲ್ಲ, ಅದೇ ಯಾಕೆ ಬೇರೆ ದುಡ್ಡು ಹೋಗುತ್ತೆ? ನಾವು ಸರ್ಕಾರ ನಾವು ತಗೊಳ್ಳೋದಿಲ್ಲ. ಅಲ್ಲ ತಗೊಳ್ಳೋದಲ್ಲ, ಅವ್ರ ಮಸೀದಿಗಳಿಂದ ಬರುವಂತ ದುಡ್ಡನ್ನೇ ಅಲ್ಲಿರುವಂತ ಮೌಲ್ವಿಗಳಿಗೆ ಕೊಡುವಂತ ಕೆಲಸ ಮಾಡ್ಬೇಕು. ಸರ್ಕಾರದ ದುಡ್ಡನ್ನ ಯಾಕೆ ಕೊಡ್ಬೇಕು ಅಲ್ಲಿಗೆ? ಅಲ್ಲ, ನಾನು ಹೇಳುದು 35,000 ದೇವಸ್ಥಾನದಲ್ಲಿ 35,000 ದೇವಸ್ಥಾನದಲ್ಲಿ 1 ಪೈಸಾ ಕೂಡ ಸರ್ಕಾರಕ್ಕೆ ಬರೋದಿಲ್ಲ. ಅಲ್ಲ ಬೇಡವೇ ಬೇಡ ಸರ್, ಅದು ಕರೆಕ್ಟ್, ನಾನು ಒಪ್ಕೊಂಡೆ, ಐ ಟು ಎಗ್ರಿ. ನಿಮ್ಮ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ನಿಮ್ಮ ಸಂಪೂರ್ಣವಾಗಿ ನಾನು ಒಪ್ಪಿಗೆ ಇದೆ, ಅದು ಅರ್ಚಕರು ಬಳಕೆ ಮಾಡ್ಕೊಳ್ತೀರಿ ಎಲ್ಲ ಕರೆಕ್ಟು. ಬಟ್ ಮಸೀದಿಗಳಲ್ಲಿರುವಂತ ಮೌಲ್ವಿಗಳಿಗೆ ಒಂದಿಷ್ಟು ದುಡ್ಡನ್ನ ಕೊಡ್ತಾರಲ್ಲ ತಿಂಗಳಿಗೆ, ಆ ದುಡ್ಡನ್ನ ಮಸೀದಿಯಿಂದನೇ ಸಂಗ್ರಹ ಆಗುವಂತ ದುಡ್ಡಿನಿಂದ ಕೊಡಿ ಅಂತ ನನ್ನ ವಾದ. ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು, ಎಲ್ಲರನ್ನು ಸಮಾನವಾಗಿ ನೋಡುವಂತ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದಾರೆ, ಅದು ಸಮಾನವಾಗಿ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಆಮೇಲೆ ಸಿದ್ದರಾಮಯ್ಯನವರು ಈ ಸಲ ಆಂಜನೇಯ ಇದಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಒಂದು ರಾಘವೇಂದ್ರ ಸ್ವಾಮಿ ಇದಕ್ಕೆ ಹೋಗೋದಕ್ಕೆ ಬ್ರಿಡ್ಜ್ ಕಟ್ಟಕ್ಕೆ 158 ಕೋಟಿ ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್, ಅದೆಲ್ಲ ಮಾಡ್ತಾ ಇರೋದು ನನಗೇನು ಅಭ್ಯಂತರ ಇಲ್ಲ. ನಾನು ಕೇಳ್ತಾ ಇರೋದು ಎಲ್ಲರನ್ನ ಸಮಾನವಾಗಿ ನೋಡೋದಾದ್ರೆ, ಇಲ್ಲಿ ದೇವಸ್ಥಾನಗಳ ಸಂಗ್ರಹವಾಗೋದು ಅರ್ಚಕರಿಗೆ ಕೊಡೋದಾದ್ರೆ, ಮಸೀದಿಗಳಿಂದ ಸಂಗ್ರಹವಾಗೋದನ್ನೇ ಮೌಲ್ವಿಗಳಿಗೆ ಕೊಡಬೇಕು, ಸರ್ಕಾರದ ಬೇರೆ ದುಡ್ಡನ್ನ ತಂದು ಮೌಲ್ವಿಗಳಿಗೆ ಕೊಡಬಾರದು ಅಂತ ನನ್ನ ವಾದ. ಆಮೇಲೆ ನನ್ನ ವಿಧಾನಸಭೆಯಲ್ಲಿ ಇದು ಬಿಲ್ ಪಾಸ್ ಆಯ್ತು. ಓಕೆ, ಎಸ್ ಎಸ್,
ಓಕೆ, ತುಂಬಾ ಧನ್ಯವಾದಗಳು ರಾಮಲಿಂಗ ರೆಡ್ಡಿ ಸರ್ ಪಲ್ಲಿ ಜೊತೆಗೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು. ಸೊ ಇದಿಷ್ಟು ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯದ ಬಗ್ಗೆ ಹೇಳುತ್ತಾ ಇದ್ರು. ಅದನ್ನ ಅರ್ಚಕರಿಗೆ ಬಳಸ್ತೀವಿ, ಅವ್ರಿಗೊಂದಿಷ್ಟು ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತೀವಿ ಅಂತಿದ್ರೆ ವೆರಿ ಗುಡ್, ಬಟ್ ಅನ್ನ ವಾದ ಇರೋದಷ್ಟೇ. ದೇವಸ್ಥಾನಗಳಿಂದ ಬರೋ ದುಡ್ಡನ್ನು ಅರ್ಚಕರಿಗೆ ಬಳಸ್ತೀವಿ ಅನ್ನೋದು ನಿಮ್ಮ ವಾದ ಆಗೋದಾದ್ರೆ ವೆರಿ ಗುಡ್ ಅದು. ಅದೇ ರೀತಿಯಾಗಿ ಮಸೀದಿಗಳಿಂದ ಬರುವಂತಹ ದುಡ್ಡನ್ನ ಮೌಲ್ವಿಗಳಿಗೆ ಬಳಸಬೇಕು, ಬೇರೆ ದುಡ್ಡನ್ನ ಮೌಲ್ವಿಗಳಿಗೆ ಕೊಡಬಾರದು ಅಲ್ವಾ?